ಮಮ್ಮ ಮೆಟ್ರೋ. ಸೊ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು ಇಲ್ಲಿ ಮೆಜೆಸ್ಟಿಕ್ಕಿಂದ ಟಿನ್ ಫ್ಯಾಕ್ಟ್ರಿವರೆಗೂ ಒಂದು ಮೆಟ್ರೋದಲ್ಲಿ ಹೋಗುವಂಥ ಪ್ರೋಗ್ರಾಮು. ಸೊ ಜಸ್ಟ್ ಇಲ್ಲಿ ನಾವು ಎಂಟ್ರಿ ಆಗ್ತಾಯಿದ್ದೀವಿ ಮೆಜೆಸ್ಟಿಕ್ಗೆ. ಸೊ ಪಾರ್ಕಿಂಗ್ KSRTC ಬಸ್ ಸ್ಟ್ಯಾಂಡ್, ಇದು KSRTC ಬಸ್ ಸ್ಟ್ಯಾಂಡ್ ಮೆಜೆಸ್ಟಿಕ್ಕಲ್ಲಿ ಇದ್ದೀವಿ ಈಗ. ಸೊ ಮೆಟ್ರೋದಲ್ಲಿ ಜಸ್ಟ್ ನಮಗೆ ಮೆಜೆಸ್ಟಿಕ್ಕಿಂದ ಟಿನ್ ಫ್ಯಾಕ್ಟ್ರಿ ಬರಬೇಕಂದೇಳಿ ಒಂದು 20-25 ನಿಮಿಷ ಟೈಮ್ ತೊಗೊಳುತ್ತೆ. ಸೊ ಅದೇ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಒನ್ ಆ್ಯಂಡ್ ಹಾಫ್ ಟು ಟೂ ಅವರ್ ತೊಗೊಳುತ್ತೆ ಮೆಜೆಸ್ಟಿಕ್ಕಿಂದ ಟಿನ್ ಫ್ಯಾಕ್ಟ್ರಿಗೆ. ಸೊ ಬನ್ನಿ, ಮೆಟ್ರೋದಲ್ಲಿ ನೋಡ್ಬೋದು, ಇದು ಮೆಟ್ರೋ ಸ್ಟೇಷನ್ ಇದು. ಸೊ ಫುಲ್ ಗ್ಲಾಸ್ ಫಿಟ್ಟಿಂಗ್ ಮಾಡಿ ಫುಲ್ ಶೈನಿಂಗ್ ಆಗಿದೆ. ಸೊ ನೋಡ್ಬೋದು, ಇದು ಓಡಾಡೋ ಮೆಟ್ಲು ಇದು. ಇಲ್ಲಿ ಫುಲ್ಲು ಲೈಟಿಂಗ್ ನೋಡ್ಬೋದು, ಯಾವ ಥರ ಕಸ್ಟಮರ್ಸ್ ಹೋಗಿದ್ದಾರೆ ಅಂತೇಳಿ. ಸೊ ಫುಲ್ಲು ಟೈಮು ನಮ್ಗೆ ಯೂಸ್ ಆಗುತ್ತೆ ಅದರಲ್ಲಿ. ಸೊ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೇಕಂತ ಹೇಳಿದ್ರೆ ನಮಗೆ ಒಂದೊಂದು ಟೈಮ್ 3-4 ಅವರ್ ಆಗ್ಬಿಡುತ್ತೆ ಮೆಜೆಸ್ಟಿಕ್ಕಿಂದ ಖಾಲಿ ಟಿನ್ ಫ್ಯಾಕ್ಟ್ರಿ ಹೋಗ್ಬೇಕಾದ್ರೆ. ಸೊ ಇಲ್ಲಿ ಆಗಲ್ಲ, ಕೇವಲ 20 ನಿಮಿಷ, ಇಲ್ಲ ಮ್ಯಾಕ್ಸಿಮಮ್ ಒಂದೇಳು 30 ನಿಮಿಷದಲ್ಲಿ ನಾವು ಟಿನ್ ಫ್ಯಾಕ್ಟ್ರಿ ಸೇರ್ಬೋದು. ಸೊ ನೋಡ್ಬೋದು, ಇಲ್ಲಿ ಮೆಟ್ರೋ ಬಂತು. ಸೊ ಫ್ರೆಂಡ್ಸ್, ಇಲ್ಲಿ ಗೇಟ್ ಹತ್ರ ನೋಡಿ ಯಾವ ಥರ ಡೋರ್ಸ್ ಓಪನ್ ಆಗ್ತವೆ ಅಂತೇಳಿ, ಆಟೋಮೆಟಿಕ್ ಡೋರ್ ಓಪನ್ಸ್. ಇದು ಮೆಟ್ರೋ ಒಳಗಡೆ. ಸೊ ಸಿಟ್ಟಿಂಗ್ ಮತ್ತು ಎಲ್ಲ ಸ್ಟ್ಯಾಂಡಿಂಗಲ್ಲಿ 99% ಜನ ಹೋಗ್ತಾರೆ ಇಲ್ಲಿ, ಅಷ್ಟೊಂದು ಕ್ರೌಡ್ ಇರುತ್ತೆ ಇಲ್ಲಿ. ಸೊ ನೋಡೋ ಪ್ಲೇಸ್ ಎಷ್ಟು ಲಾಂಗ್ ಇದೆ ಅಂತ ಹೇಳಿದ್ರೆ ಮೆಟ್ರೋ. ಸೊ ಬಂದು ನೋಡಿ, ವಿಂಡೋದಲ್ಲಿ ತೋರಿಸ್ತೀನಿ ಎಷ್ಟು ಸ್ಪೀಡ್ ಹೋಗ್ತಿದೆ ಅಂತೇಳಿ. 320 km/h ಸ್ಪೀಡ್ ಇದು. ಸೊ ನಮಗೆ ಸ್ಟಾಪ್ಗೆ ಏನು ಒಂದು ಸ್ಪೀಕರ್ ಮುಖಾಂತರ ಎಲ್ಲಿದು ಸ್ಟಾಪ್ ಕೊಡುತ್ತೆ ಅಂತೇಳಿ ಹೇಳುತ್ತೆ. ಆ್ಯಂಡ್ ಯಾವ ಸೈಡು ಡೋರ್ ಓಪನ್ ಆಗುತ್ತೆ ಅಂತೇಳಿ ಹೇಳ್ತಾರೆ ಒಳಗಡೆ. ನೋಡ್ಬೋದಲ್ಲ, ಇದು ಮೆಟ್ರೋ ಸ್ಟೇಷನ್ನು ಒಂದು ಏನು ಪ್ಲೇ ಅವರ್. ಸೊ ಮೆಟ್ರೋದಿಂದ ಆಚೆ ಬಂದಿದ್ದೀವಿ ಈಗ. ಸೊ ಬನ್ನಿ, ಮುಂದೆ ತೋರಿಸ್ತೀನಿ, ಟಿನ್ ಫ್ಯಾಕ್ಟ್ರಿ ತೋರಿಸ್ತೀನಿ, ನೋಡ್ಬೋದು ಇಲ್ಲಿ.